ಚಿಕ್ಕಬಳ್ಳಾಪುರನೆಲ್ಲ ನಮ್ಮ ಶಾಸಕರುಗಳು ನಮ್ಮ ನಾಯಕರುಗಳೆಲ್ಲ ಬಂದು ಆಶೀರ್ವಾದದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮ ನಾಳೆ ನಾಮಿನೇಷನ್ ಮಾಡ್ತಾ ಇದ್ದೀವಿ 3 ಗಂಟೆಗೆ ಸರಿ 2-1.5 ರಿಂದ 3 ಗಂಟೆಗೆ ಅದಕ್ಕೆ ಅವರು ಆಶೀರ್ವಾದ ತೊಗೊಂಡು ಅವರು ಮಾರ್ಗದರ್ಶನ ಪ್ರತಿಯೊಂದು ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ನಂಬಿಕೆ ನಮಗಿದೆ. ಸ್ವಾಮಿಗಳ ಒಂದು ಪ್ರೇಯರ್ಗಳ ಜೊತೆ ಶುರು ಮಾಡ್ತೀವಿ. ನಮ್ಮೆಲ್ಲ ನಮ್ಮ ಸ್ಟಾರ್ಗಳೆಲ್ಲ ನಮ್ಮ MLAಗಳೇ ನಮ್ಮ ನಾಯಕರುಗಳೇ ಮೋಸ್ಟ್ಲಿ ಡೆಲ್ಲಿ ನಾಯಕರುಗಳು DCMಗಳು ಇನ್ನೂ ಸ್ಕೆಡ್ಯೂಲ್ ಫಿಕ್ಸ್ ಆಗಿಲ್ಲ. ಆಗ್ತಿದ್ದಂಗೆ ಒಂದು ಪ್ರೆಸ್ ರಿಲೀಸ್ ಮಾಡಿಸ್ತೀವಿ ಅದ್ರ ಮುಖಾಂತರ. ನಾವು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮೊದಲೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವ್ರ ವಿರುದ್ಧ ಒಂದು ಗೋಬ್ಯಾಕ್ ಅಭಿಯಾನ ಮಾಡ್ಕೊಂಡಿದ್ದಾರೆ ಅವರೇ. ಸೊ ಅದನ್ನೆಲ್ಲ ಆಗೋವರೆಗೂ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರೆಲ್ಲ ಕಾಯ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಮತ್ತಿತ್ತ ಒಂದು ಪ್ರೋಗ್ರಾಮ್ಗಳು ಶುರು ಮಾಡ್ಕೊತೀವಿ ನಾವು. ಖಂಡಿತ ಸಾಹೇಬ್ರಿಗೆ ಟೈಮ್ ಕೇಳಿದ್ದೀವಿ. ಮೊಹಲಿ ಸಾಹೇಬ್ರಿಗಂತೂ ನಿಜವಾಗಿ ಆಶೀರ್ವಾದ ಮಾಡಿ ಮುಂದೆ ಹೋಗಪ್ಪ ಯುವಕರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ ಅಂದರೆ ಅವ್ರಿಗೂ ನಮ್ಮ ಹೈಕಮಾಂಡ್ಗೂ ಕಾನ್ವರ್ಸೇಷನ್ಗಳಾಗಿದೆ. ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ನಮ್ಮ ತನಿಖೆ ಡಿಸ್ಕಸ್ ಆದಮೇಲೆ ಈ ಒಂದು ನಿರ್ಧಾರ ಬಂದಿದೆ. ರೆಡ್ಡಿ ಸಾಹೇಬರು ಬಹಳಷ್ಟು ಇದರ ಆಗಿದ್ದಾರೆ. ಇವತ್ತಿನ ನಾಳೆ ಮತ್ತು ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಸಾಹೇಬರು. ಅವರು ನಮ್ಮ ಸರತನ ಅವರು ಟೈಮ್ ಚೆಕ್ ಮಾಡಿಕೊಂಡು ಅವರು ಮೋಸ್ಟ್ಲಿ ಬರ್ತಾರೆ ಕೇಳಬೇಕು. ಸುಧಾಕರ್ ಅವ್ರನ್ನ ನಮ್ಮ ಒಪ್ಪನೆಯನ್ನ ಸೋಲ್ಸೋಕ್ಕೆ BJP ಕಾರ್ಯಕರ್ತರೆ ತಂತ್ರ ಮಾಡ್ಕೊಂಡಿದ್ದಾರೆ. ಜನನೇ ತಂತ್ರ ಮಾಡ್ಕೊಂಡಿದ್ದಾರೆ. ನಂಬ್ತಿರೋ ಬಿಡ್ತಿರೋ ದಿನಕ್ಕೆ ಆ ಫೋನ್ಗಳೇ ಹೆಚ್ಚು. ಅವ್ರನ್ನ ಈ ನಮ್ಮ ಜಿಲ್ಲೆಯಲ್ಲಿ ಬಿಟ್ಕೊಡ್ಬಾರ್ದು ಅಂತ ಜನನೇ ಹೇಳ್ತಾ ಇದ್ದಾರೆ. ನಮಗೆಲ್ಲ ನಮ್ಮ ನಾಯಕರುಗಳಿಗಾಗಲಿ ಅವರು ಬೇರೆ ಬೇರೆ ಲೀಡರ್ಗಳು ಟಚ್ಚಲ್ಲಿ ಇದ್ದಾರೆ. ಆದಷ್ಟು ಬೇಗ ಮುಂದೆ ಒಂದು 2 ವಾರದಲ್ಲಿ ಎಲ್ಲ ಫೈನಲೈಸ್ ಆಗುತ್ತೆ. KP ಬಚ್ಚೇಗೌಡರು ಬಹಳಷ್ಟು ನಾಯಕರುಗಳಿಗೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಬೇರೆ ನಾಯಕರುಗಳು ಡಿಸ್ಕಸ್ಗಳು ಮಾಡಿ ಸ್ಲೋಗಿ ಎಲ್ಲ ಸೇರ್ಪಡೆಗಳಾಗ್ತದೆ. CMDCM ಇಬ್ಬರು ಆಹ್ವಾನ ಇದೆ. ಸಾಹೇಬರುಗಳು ಸ್ಕೆಡ್ಯೂಲ್ಗಳು ನೋಡಿಕೊಂಡು ಅದರ ಪ್ರಕಾರ ಬಂದ್ಬಿಡ್ತಾರೆ. ಇವತ್ತು ನಾವೇನು ಬಾಗೇಪಲ್ಲಿಯಲ್ಲಿ ದೇವಗುಲಿಯಲ್ಲಿ ಗಡದಿ ವೆಂಕಟೇಶ್ವರಸ್ವಾಮಿ ದೇವಾಲಯದಲ್ಲಿ ಪೂಜೆ ಪ್ರಾರಂಭ ಮಾಡಿ ಪ್ರಚಾರನ ಶುರು ಮಾಡ್ಕೊಂಡಿದ್ದೀವಿ. ತುಂಬ ಬಿರುಸಾಗಿ ಇವತ್ತು ಪ್ರಚಾರ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಎಲ್ಲ 8 ಕ್ಷೇತ್ರಗಳಲ್ಲಿ ಕೂಡ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕಾರ್ಯಕರ್ತರಲ್ಲಿ ಹುಮ್ಮಸ್ಸಿದೆ. ಮತದಾರರಿಗೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ 5 ಯೋಜನೆಗಳು ಗ್ಯಾರಂಟಿಗಳಿದೆ. ಅದರ ಒಂದು ಪರಿಣಾಮವಾಗಿ ಜನರಿಗೆ ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇದೆ. ಮತ ಹಾಕಬೇಕನ್ನೋ ಒಂದು ಇಚ್ಛೆಯನ್ನು ತೋರಿಸ್ತಾ ಇದ್ದಾರೆ. ಇವತ್ತು ನಾವು ಅವ್ರ ಪಕ್ಷದ ಅಭ್ಯರ್ಥಿ ಆಗಿರ್ಬೋದು, ಅವ್ರ ಪಕ್ಷದ ಮುಖಂಡರ ಬಗ್ಗೆ ನಾವು ಯಾರೂ ಕೂಡ ಏನೂ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಕೆಣಕಂಥ ಅಗತ್ಯನೂ ಇಲ್ಲ, ಅದು ಅಪ್ರಸ್ತುತ ಇವಾಗ. ನಾವಿವತ್ತು ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ, ನಾವಿವತ್ತು ಜನಪರ ನಿಂತ್ಕೊಂಡಿರ್ತಕ್ಕಂಥದ್ದು, ಬಡವರ ಪರವಾಗಿ ನಾವು ಹೋರಾಟ ಮಾಡಿರ್ತಕ್ಕಂಥದ್ದು, ಕೇಂದ್ರದ ಕಡೆಯಿಂದ ತಾರತಮ್ಯ ಆಗ್ತಿರ್ತಕ್ಕಂಥದ್ದನ್ನು ಇವೆಲ್ಲವನ್ನೂ ಕೂಡ ನಾವು ಜನಕ್ಕೆ ತೋರಿಸಿದ್ರೆ ಅವರೇ ಹೋಲೈಕೆ ಮಾಡಿಕೊಂಡು ಅವರೇ ಇವತ್ತು ಒಂದು ಮನಸ್ಸು ನಿರ್ಧಾರಗಳನ್ನ ಮಾಡ್ಕೊಂಡು ಯಾರಿಗೆ ಮತ ಹಾಕ್ಬೇಕನ್ನೋದನ್ನ ಪ್ರಬುದ್ಧರು ಆಗಿದ್ದಾರೆ. ಇವತ್ತು ನಾವು ನೋಡಿದ್ರೆ ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಅಥವಾ ಬೇರೆ ಪಾರ್ಲಿಮೆಂಟ್ರಿ ಕ್ಷೇತ್ರಗಳಿಗೆ ನಾವು ಹೋಲೈಕೆ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅನ್ಡಿಸೈಡೆಡ್ ವೋಟರ್ಗಳ ಸಂಖ್ಯೆ ಕಡಿಮೆ ಇದೆ. ಈಗಾಗಲೇ ತೀರ್ಮಾನ ಮಾಡಿದರೆ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾರಾಮಯ್ಯ ಅವ್ರ ಪರವಾಗಿ ಮತದಾನ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮತದಾರ ಮಾಡಿದ್ದಾರೆ. ಈಗ ಆ ಮತಗಳನ್ನ ಕಾಂಗ್ರೆಸ್ಗೆ ಕೇಳುವಾಗ ಏನು ಇವತ್ತು ಬಚ್ಚೇಗೌಡರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ರಾಷ್ಟ್ರದಲ್ಲಿ ಅವರೀಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೊಟ್ಟವರು ಇನ್ನು ಮುಂದಿನ ಬದುಕಲ್ಲಿ ಅವರು ಸ್ವತಂತ್ರವಾಗಿ ಏನು ಜನಸೇವೆಯನ್ನು ಮಾಡ್ಕೊಂಡು ಬಂದಿರೋ ಸುಮಾರು ಒಂದು 50 ವರ್ಷದಿಂದ ಆ ಜನಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಜನರು ಮಧ್ಯೆ ಇರ್ತಾರೆ, ಕಷ್ಟ ಸುಖಕ್ಕೆ ಆಗೋಗಿ ಬರ್ತಾರೆ. ಆದರೆ ಸಕ್ರಿಯವಾದಂಥ ಒಂದು ಪಕ್ಷದ ಗುರುತಿನಲ್ಲಿ ಆ ರಾಜಕಾರಣನ ಅವರಿವತ್ತು ಕೈಬಿಟ್ಟು